ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಭಿ, ಇತ್ತೀಚೆಗೆ ನೀನ್ ನನ್ಗೋಸ್ಕರ ಟೈಮೇ ಕೊಡ್ತಾ ಇಲ್ಲ. ಮದ್ವೆಗಿಂತ ಮುಂಚೆ ಇದ್ದಿದ್ ಪ್ರೀತಿ ಕಾಳಜಿ ಅದ್ ಯಾವ್ದು ಇವಾಗಿಲ್ಲ. ಈ ಮನೆಯಲ್ಲಿ ನಾನ್ ತುಂಬಾ ಒಂಟಿ ಆಗ್ಬಿಟ್ಟಿದೀನಿ ಅನ್ನಿಸ್ತಿದೆ. ಯಾಕೆ ಹಾಗೆ ಅನ್ಕೋತಿದ್ಯಾ ದೀಪಿಕಾ? ಮದ್ವೆಗ್ ಮುಂಚೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ನೋ ಈಗ್ಲೂ ಅಷ್ಟೇ ಪ್ರೀತಿ ಮಾಡ್ತಿದ್ದೀನಿ. ಮದ್ವೆಗ್ ಮುಂಚೆ ನಂಗೆ ಜವಾಬ್ದಾರಿ ಇರ್ಲಿಲ್ಲ, ಆದ್ರೆ ಈಗ ಜವಾಬ್ದಾರಿ ತಗೋಬೇಕಾಗಿದೆ. ಬ್ರೋಗೆ ನಾನು ಸ್ವಲ್ಪ ಸಹಾಯ ಮಾಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಕೊಡಕ್ ಆಗ್ತಿಲ್ಲ ಅಷ್ಟೆ. ಯಾವಾಗ್ಲೂ ಅಣ್ಣ ಅಣ್ಣ ಅಂದ್ರೆ ಆಯ್ತಾ ಅಭಿ? ನಾನು ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದೀನಿ, ನಾನೀಗ ನಿನ್ ಹೆಂಡತಿ. ನಿನ್ ಪ್ರೀತಿ ಇಲ್ಲಾಗ್ಲಿ ಜವಾಬ್ದಾರಿ ಇಲ್ಲಾಗ್ಲಿ ಹೆಚ್ಚಿನ ಪಾಲು ನನಗೂ ಇದೆ. ಅರೆ, ಈಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಅಫ್ಕೋರ್ಸ್ ಎಸ್, ನನ್ನ ಪ್ರೀತಿ ಇಲ್ಲಾಗ್ಲಿ ನನ್ನ ಜವಾಬ್ದಾರಿ ಇಲ್ಲಾಗ್ಲಿ ಜಾಸ್ತಿ ಪಾಲಿರೋದು ನಿನಗೇನೆ. ಯು ಆ ಮೈ ಪ್ರಿಯಾರಿಟಿ. ನೀನ್ ಚೆನ್ನಾಗಿರ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡ್ತಿರೋದು. ಇದೆಲ್ಲ ಬಾಯಿ ಮಾತಿಗಷ್ಟೇ. ನೀನ್ ಏನೇ ಮಾಡಿದ್ರು ಅದ್ ಬರೀ ಮನೆಯವ್ರಿಗೋಸ್ಕರ, ನಿಮ್ಮ ಅಣ್ಣನ್ಗೋಸ್ಕರ ಅಷ್ಟೇ, ನನ್ಗೋಸ್ಕರ ಅಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ದೀಪಿಕಾ? ನಾನು ಬಿಸ್ನೆಸ್ ಮಾಡ್ತಿರ್ಬೋದು, ಆಫೀಸ್ ಕೆಲಸ ಅಂತ ಬ್ಯುಸಿ ಇರ್ಬೋದು, ಆದರೆ ಅದೆಲ್ಲ ನಿನಗೋಸ್ಕರ. ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಹೌದಾ? ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯಾ? ಖಂಡಿತ ಮಾಡ್ತೀನಿ. ಏನು ಮಾಡ್ಬೇಕು ಹೇಳು. ಅಭಿ, ನೀನಿವತ್ತು ಅಲ್ಲಿ ಸೈಟ್ ನೋಡಕ್ಕೆ ಹೋಗಿದ್ದೆ ಅಂದೆಲ್ಲ, ಯಾಕೆ? ಯಾಕೆ ಅಂದರೆ ಹೊಸ ಕಂಪ್ನಿ ಶುರು ಮಾಡೋಕ್ಕೆ. ಹೌದಾ? ನೀನು ಆ ಸೈಟಲ್ಲಿ ಹೊಸ ಕಂಪ್ನಿ ಶುರು ಮಾಡ್ತಿದ್ಯಾ? ಅಫ್ಕೋರ್ಸ್ ಎಸ್, ಇಟ್ಸ್ ಅ ಡ್ರೀಮ್ ಪ್ರಾಜೆಕ್ಟ್. ಹಾಗಾದರೆ ಆ ಕಂಪ್ನಿನ ನನ್ನ ಹೆಸರಲ್ಲಿ ಮಾಡು. ಏನ್ ಮಾತಾಡ್ತಿದ್ದೆ ದೀಪಿಕಾ? ಕಂಪನಿನ ನಿನ್ನ ಹೆಸರಲ್ಲಿ ಶುರು ಮಾಡದ? ನೋಡು, ಈ ಕಂಪನಿನ ನಂದಂತ ಆಗಿರ್ಬೋದು ಬ್ರೋದಂತ ಆಗಿರ್ಬೋದು ಶುರು ಮಾಡ್ತಿರೋದಲ್ಲ, ಇದು ಬ್ರೋ ಮತ್ತೆ ಡ್ಯಾಡ್ ನಿರ್ಧಾರ. ಇದ್ರ ಬಗ್ಗೆ ಅವ್ರ ಹತ್ರ ಏನೂ ಕೇಳಕ್ಕಾಗಲ್ಲ. ಕಂಪನಿ ಯಾರ ಹೆಸರಲ್ಲಿ ಇರ್ಬೇಕೋ ಅದನ್ನ ಅವರೇ ಅನೌನ್ಸ್ ಮಾಡ್ತಾರೆ. ನೋಡುದ್ಯಾ ಅಭಿ, ಈಗಷ್ಟೇ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ದೆ, ಆದ್ರೆ ನಂಗಿರೋ ಒಂದ್ ಚಿಕ್ಕ ಆಸೆನೂ ನಿನ್ ಕೈಲಿ ಈಡೇರ್ಸಕ್ ಆಗ್ತಾ ಇಲ್ಲ. ಮತ್ತೆ ಅಣ್ಣ ಅಪ್ಪ ಅಂತಾನೆ ಹೇಳ್ತಿದ್ಯಾ, ಇಲ್ಲೇ ಗೊತ್ತಾಗ್ತಿದೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ದೀಪಿಕಾ, ಕಂಪ್ನಿ ಶುರು ಮಾಡೋದಕ್ಕೂ ಪ್ರೀತಿಗೂ ಯಾಕೆ ಹೋಲಿಕೆ ಮಾಡ್ತಿದ್ಯಾ? ನಿನಗಿನ್ನೂ ಟೈಮ್ ಇದೆ ಡಿಯರ್, ಮುಂದೊಂದು ದಿನ ನಿನ್ನ ಹೆಸರಲ್ಲೇ ಒಂದು ಕಂಪ್ನಿ ಶುರು ಮಾಡ್ತೀನಿ, ಅದೇ ನನ್ನ ದೊಡ್ಡ ಕನಸು. ಹೌದಾ? ನಿಜ ಹೇಳ್ತಿದ್ಯಾ ಅಭಿ? ನಿಜ ದೀಪಿಕಾ. ನೀನು ಬರೀ ನನಗೆ ಹೆಂಡತಿ ಅಲ್ಲ, ಯು ಆ ಮೈ ಲೈಫ್, ಯು ಆ ಮೈ ಲವ್. ಡೋಂಟ್ ವರಿ, ಅಂಥ ಒಂದಿನ ಬಂದೇ ಬರುತ್ತೆ. ಈಗ ಮಲಗು. ಆದ್ರೂ ಆ ದಿನ ಬರುತ್ತೆ ಅಂತ ಕಾಯ್ತಿದ್ರೆ ನಾನು ದೊಡ್ಡ ಫೂಲ್ ಆಗ್ತೀನಷ್ಟೆ. ಅಷ್ಟಕ್ಕೂ ಈಗ ನೋಡಿರೋ ಜಾಗನಾಗ್ಲಿ ಕಂಪ್ನಿನಾಗ್ಲಿ ಇವರು ನಿನ್ನ ಹೆಸರಿಗೆ ಮಾಡಲ್ಲ ಅಭಿ. ಅದೇನೇ ಇದ್ರೂ ಅವಿ ಹೆಸರಿಗೆ ಹೋಗತ್ತೆ. ಅಣ್ಣ ಅಣ್ಣ ಅಂದ್ಕೊಂಡು ನೀನು ಅವನ ಹಿಂದಿಂದನೆ ಓಡಾಡ್ತಿರ್ತೀಯ ಅಷ್ಟೆ. ಹಾಗಾಗಬಾರ್ದು, ಹಾಗಾಗೋಕ್ಕೆ ನಾನು ಬಿಡಬಾರ್ದು. ಅಭಿನ ಹೇಗಾದರೂ ಮಾಡಿ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗಬೇಕು. ಅವನ ಪಾಲಿಗೆ ಬರೋ ಆಸ್ತಿನಾಗಲಿ ಕಂಪ್ನಿನಾಗಲಿ ನಾನು ನನ್ನ ಹೆಸರಿಗೆ ಮಾಡಿಸ್ಕೋಬೇಕು. ಆಗಲೇ ನಾನು ಸಂತೋಷವಾಗಿರೋಕ್ಕೆ ಸಾಧ್ಯ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.